Certainly they are a class. Now, we were wonderful in education. We are a class. ನೀವೇನು ನೀಟ್ ಎಕ್ಸಾಮಿನೇಷನ್ ತಂದ್ರಿ, ನೀವೇನು ಸಿ ಇ ಟಿ ತಂದ್ರಿ, ನಾನು ಈ ರಾಜ್ಯದ ಪ್ರಾದೇಶಿಕವಾಗಿದ್ದೀನೋ ತಿಳ್ಕೊಂಡ್ರೆ ವಿ ಆರ್ ಅ ಕ್ಲಾಸ್. ಒಪ್ಕೋಬೇಕಲ್ಲ ನಾವು. ನಿಮ್ಮ ಪಾಲಿಸಿಗಳು ಕೇಂದ್ರ ಸರ್ಕಾರದ್ದು, ಮುಂದುವರೆದವ್ರನ್ನ ಇನ್ನೂ ಬೆಳೆಸಿ ಹಿಂದುಳಿದವ್ರನ್ನ ನಮ್ಮ ಜೊತೆಗೆ ತರಬೇಕೆ, ಮುಂದುವರೆದವ್ರನ್ನ ಮೊಟಕ್ ಮಾಡಿ ಹಿಂದುಳಿದವ್ರನ್ನ ಎತ್ತಿದ್ದೀವಿ ಅಂತ ನಾವು ಇಂದಿರಾ ಗಾಂಧಿಯನ್ನು ಟೀಕೆ ಮಾಡುವಾಗ ರಾಜಕೀಯ ಭಾಷಣ ಮಾಡ್ತಿದ್ರು. ಮನೆ ಒಡಿಸಾಕ್ಬಿಟ್ಟು ಗುಡಿಸ್ಲು ಕಟ್ಟಿ ಸಮಾಜವಾದ ಮಾಡ್ತಾರೆ ಅವರು ಅಂತ. ಗುಡಿಸ್ಲನ್ನ ಮನೆ ಮಾಡೋವಾದಲ್ಲ, ಚೆನ್ನಾಗಿರೋದು ಒಂದು ಬಂಗ್ಲೆ ಹೊಡೆದ್ಬಿಟ್ಟು ಅಲ್ಲೂ ಒಂದು ಗುಡಿಸ್ಲು ಕಟ್ಟಾಯ ಅನ್ನೋ ವಾದ ಇವ್ರ ಸಮಾಜವಾದ ಅಂತ. ಈಗೇನಾಗಿದೆ, ಯು ಆರ್ ಎನ್ಕ್ಲೋಸ್ಡ್ ಅಪಾನ್ ಸ್ಟೇಟ್ ಸಬ್ಜೆಕ್ಟ್ಸ್, ಯು ಆರ್ ಎನ್ಕ್ಲೋಸ್ಡ್ ಅಪಾನ್ ಕನ್ಕರೆಂಟ್ ಸಬ್ಜೆಕ್ಟ್. ಕೇಂದ್ರ ಸರ್ಕಾರದಲ್ಲಿ ಸಾರ್ವಭೌಮ ಅಥವಾ ಸರ್ವಾಧಿಕಾರಿ ಧೋರಣೆ ಸ್ಟಾರ್ಟ್ ಆಗಿದ್ದು ಯೂನಿಟಿಗೆ ಭಾರಿ ದೊಡ್ಡ ಆತಂಕ ಆಗಿದೆ. ಲಿಬ್ರಲೈಸ್ ಆಗಬೇಕಾಗಿದ್ದ ಹೋಗ್ತಾ ನಾವು ಬೆಳೆದಂಗೆ ಲಿಬ್ರಲ್ ಆಗಬೇಕಾಗಿದ್ದನ್ನ ನಾವಿವತ್ತು ಸೆಂಟ್ರಲೈಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಏನು ಸಂಬಂಧ ರೀ ನೀಟ್ ಎಕ್ಸಾಮಿನೇಷನ್ಗೂ ನಮ್ಮ ರಾಜ್ಯಕ್ಕೂ? ನೀವು ಕೇಳಬೇಕು ಸೂರ್ಯ ಅವರೇ, ಇವರ ಪಾರ್ಲಿಮೆಂಟ್ ಮೆಂಬರ್, ಇವತ್ತು 160 ಸೂಪರ್ ಸ್ಪೆಷಾಲಿಟಿ ಸೀಟ್ಸ್ ಕರ್ನಾಟಕದಲ್ಲಿ ಖಾಲಿ ಇದೆ. ಇನ್ನ ಉದ್ಧಾರವೇನಾಯ್ತು ನೋಡಿಕೊಳ್ಳೋ ಮಂಕುತಿಮ್ಮ ಅನ್ನೋದು ಮನಸ್ಸಿಗೆ ಬಂದ್ರೆ ದೊಡ್ಡದಾಗಿದೆ. ರೀಜನಲಿಸಮ್ ಒಂದೇ ಬರ್ದಂಗೆ ನಾವು ಹೋಗ್ಬೇಕು. ನನ್ನ ದೃಷ್ಟಿಲಿ ನಾನು ಮಂತ್ರಿಯಾಗಿ 4 ಸಲ ಶಾಸಕ ಆಗಿ ನಿಮ್ಮ ಮುಂದೆ ಹೇಳ್ತಿದ್ದೀನಿ, ಅಥಾರಿಟೇರಿಯನ್ ರೂಲ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಮೇಜರ್ ಕಾರಣ ಇವತ್ತು ಎಗೈನ್ ರೀಜನಲಿಸಮ್ ರೈಸ್ ಆಗಲಿಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.